ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಇಷ್ಟು ಮಟ್ಟಿಗೆ ಕಾಯ್ದೆ ಕಾಪಾಡೋದಕ್ಕೆ ಸ್ತೋತ್ರ. ನನಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಪಾಸ್ಟರ್ ರತ್ನಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಮಗೆ ಸ್ತೋತ್ರವಾಗಲಿ ದೇವರೇ. ಹೌದರಿ, ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ನಿನ್ನ ಒಂದು ವಾಕ್ಯವನ್ನು ಓದಲಿಕ್ಕೆ ಅನುಕೂಲ ಕೊಟ್ಟಿದ್ದಕ್ಕೆ ನಿಮಗೆ ಸ್ತೋತ್ರದವರೇ. ಹೌದರಿ, ಈ ಒಂದು ಒಲಿವ ಟಿ ವಿ ಚಾನಲ್ ನೋಡ್ತಾ ಇರತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿದವರೇ. ಹೌದರಿ, ಅವರನ್ನು ಅವರ ಕುಟುಂಬವನ್ನು ಆಶೀರ್ವದಿಸಿದವರೇ. ಈ ವಾಕ್ಯವನ್ನು ಓದಲಿಕ್ಕೆ ಅನುಕೂಲ ಕೊಡಬೇಕೆಂಬುದಾಗಿ ಬೇಡ್ತೀನಿಬ್ಬದವರೇ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಬೇಕೆಂಬುದಾಗಿ ಬೇಡ್ತೀನಪ್ಪದೇವರೇ. ನಾವು ಎಲ್ಲೆಲ್ಲಿ ಹೋಗುವಾಗ ಬರುವಾಗ ಸೈತಾನ ಪೀಡಿಗಳನ್ನು ತಪ್ಪಿಸಬೇಕೆಂಬುದಾಗಿ ಬೇಡ್ತೀನಪ್ಪ ದೇವರೇ. ದೇವರೇ, ಈ ಒಂದು ಪ್ರಾರ್ಥನಾ ಕೂಟ ಆದಿಯು ಅಂತ್ಯವು ಮಧ್ಯಸ್ಥನಾಗಿರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬಿಡುತ್ತೇನಪ್ಪ ತಂದೆಯೇ, ಆಮೇನ್. ದೇವರ ನಮಗೆ ಸ್ತೋತ್ರವಾಗಲಿ. ಈಗ ಯೋಹಾನನ ಬರೆದ ಗ್ರಂಥ 2ನೇ ಅಧ್ಯಾಯ. ಯೇಸು ಮಾಡಿದ ಮೊದಲನೆಯ ಅದ್ಭುತ ಕಾರ್ಯ. ಯೇಸು ಮಾಡಿದ ಮೊದಲನೆಯ ಅದ್ಭುತ ಕಾರ್ಯವೆಂದರೆ ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 2 ಕೆಲ ವಚನಗಳು ನಾವು ನೋಡ್ತಾ ಹೋಗೋಣ. 3ನೆಯ ದಿನದಲ್ಲಿ ಗಲೀಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆಯಾಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ನೋಡಿ ಪ್ರಿಯರೇ, ಒಂದು ದಿವಸದಲ್ಲಿ ಗಲೀಲಾಯದಲ್ಲಿ ಒಂದು ಕಾನಾ ಒಂದು ಊರಿನಲ್ಲಿ ಒಂದು ಮದುವೆಯಾಗುತ್ತದೆ ಪ್ರಿಯರೇ. ಅಲ್ಲಿಗೆ ಮರಿಯಲನ್ನು ಹಾಗೂ ಯೇಸುವನ್ನು ಕರೆಯುತ್ತಾರೆ ಪ್ರಿಯರೇ. ಕರೆಯ ಸಮಯದಲ್ಲಿ ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ನೋಡಿ ಪ್ರಿಯರೇ, ದ್ರಾಕ್ಷರಸವು ಎಲ್ಲರಿಗೂ ಸಿಗದೇ ಹೋಗ್ತದೆ ಪ್ರಿಯರೇ. ಆಗ ಮರಿಯಳು ಹೋಗಿ ಯೇಸುವಿಗೆ ಹೇಳುತ್ತಾಳೆ, ಹೀಗೆ, ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು. ನೋಡಿ ಪ್ರಿಯರೇ, ಯೇಸುವೆಯ ತಾಯಿ ಯೇಸುವೆ ಹತ್ರ ಹೋಗಿ ದ್ರಾಕ್ಷರಸವು ಎಲ್ಲ ಮುಗಿದಿದೆ ಅಂತ ಮರಿಯಳು ಯೇಸುವಿಗೆ ಹೇಳುತ್ತಾಳೆ. ಆ ಹೇಳಿದ ಸಮಯದಲ್ಲಿ ಯೇಸು ಆಕೆಗೆ ಏನು ಅನ್ನುತ್ತಾನಂದರೆ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡೋಣ. ಅಮ್ಮ, ನನ್ನ ಗೊಡವೆ ನಿನಗೇಕೆ? ನೋಡಿ ಪ್ರಿಯರೇ, ಮರಿಯಳು ಹೋಗಿ ಯೇಸುವಿಗೆ ಹೇಳಿದಾಗ ಆ ಯೇಸು ಅನ್ನುತ್ತಾನೆ, ನನ್ನ ಗೊಡವೆ ನಿನಗೇಕೆ, ಅಂದರೆ ನನ್ನಿಷ್ಟ ನಿನಗೆ ಅದಕ್ಕೆ ಅಂತ. ದೇವರು ಮರಿಯಳಿಗೆ ಉತ್ತರ ಕೊಡುತ್ತಾಳೆ ಪ್ರಿಯರೇ, ನನ್ನ ಸಮಯವೂ ಇನ್ನೂ ಬಂದಿಲ್ಲ ಅಂತ ಒಂದು ದೇವರು ಹೇಳ್ತಾ ಪ್ರಿಯ. ನನ್ನ ಸಮಯವು ಅಂದರೆ ನನ್ನ ಒಂದು ಸಮಯ ಇನ್ನೂ ಬಂದಿಲ್ಲ, ನಾನು ಒಂದು ದೊಡ್ಡ ದೊಡ್ಡ ಕಾರ್ಯಗಳು ಮಾಡಲಿಕ್ಕೆ ನನ್ನ ಸಮಯವೂ ಇನ್ನೂ ಬಂದಿಲ್ಲ ಅಂತ ದೇವರು ಮರಿಯಳಿಗೆ ಉತ್ತರ ಕೊಡುತ್ತಾರೆ ಪ್ರಿಯರೇ. ಆಗ ದೇವರನ್ನು ಏನು ಅನ್ನುತ್ತಾರೆ ನೋಡಿ ಪ್ರಿಯರೇ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಅಂದರೆ ಯೇಸುವಿನ ತಾಯಿಯು ಕೆಲಸದವರಿಗೆ, ಅಂದರೆ ಆ ಮದುವೆ ಅಂದ ಮೇಲೆ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ, ಅಡುಗೆ ಮಾಡೋರು, ಎಲ್ಲ ಸಪ್ಲೈ ಮಾಡೋರು, ಇನ್ನ ರೀತಿಯಾಗಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಪ್ರಿಯರೇ. ಆಗ ಅವರು ಮರಿಯಳು ಹೇಳುತ್ತಾಳೆ ಆ ಕೆಲಸ ಮಾಡಿದವರಿಗೆ. ಮರಿಯಳು ಏನು ಹೇಳುತ್ತಾಳೆಂದರೆ ನೋಡಿ ಪ್ರಿಯರೇ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಅಂದರೆ ಯಾರು? ಯೇಸು ಕ್ರಿಸ್ತು ನಿಮಗೆ ಏನು ಹೇಳುತ್ತಾನೆ ಅದನ್ನು ಮಾಡಿರಿ ಎಂದು ಮರಿಯಳು ಕೆಲಸದವರಿಗೆ ಹೇಳುತ್ತಾಳೆ ಪ್ರಿಯರೇ. ಯಹೂದ್ಯರು ಶುದ್ಧಾಚಾರ ಪದ್ಧತಿ ಪ್ರಕಾರ
ಎರಡು ಮೂರು ಕೊಳಗಳ ನೀರು ಹಿಡಿಯುವ ಆರು ಕಲ್ಲಿನ ಬಾಣೆಗಳನ್ನು ಅಲ್ಲಿ ಇಟ್ಟಿದ್ದವು. ನೋಡಿ ಪ್ರಿಯರೇ, ಯಹೂದ್ಯರ ಶುದ್ಧಾಚಾರ ಪ್ರಕಾರ, ಅಂದರೆ ಯಹೂದ್ಯರ ಒಂದು ಆಚಾರ್ಯ ಪ್ರಕಾರ, ಎರಡು ಅಥವಾ ಮೂರಾಗಲಿ ಕೊಡಗಳಂದರೆ ಒಂದು ಬಾಣೆ ಕೊಡಗಳಿರುತ್ತಲ್ಲ ಪ್ರಿಯರೇ, ಆ ಒಂದು ಬಾಣೆಗಳು ಅಲ್ಲಿ ಒಂದು ಮೂರು ನಾಲ್ಕು ಬಾಣೆಗಳು ಅಲ್ಲಿ ಇಟ್ಟಿದ್ದರು ಪ್ರಿಯರೇ. ಆಗ ದೇವರು ಹೇಳುತ್ತಾನೆ, ಯೇಸು ಹೇಳುತ್ತಾನೆ, ಆ ಬಾಣೆಗಳಿಗೆ ಅದರಿಗೆ ತಕ್ಕಷ್ಟು ಅದರ ಕಂಠದ ಮಟ್ಟಿಗೆ ನೀರನ್ನು ತುಂಬಿರಿ ಅಂದು ಯೇಸು ಕ್ರಿಸ್ತು ಕೆಲಸದವಾಗಿ ಹೇಳುತ್ತಾರೆ ಪ್ರಿಯರೇ. ಹೇಳಿದಾಗ ಕೂಡಲೇ ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆ ಒಂದು ಬಾಣೆಗಳಿಗೆ ಕೆಲಸ ಮಾಡುವವರು ಅದರ ಕಂಠದ ಮಟ್ಟಿಗೆ ನೀರು ತುಂಬಿದರು ಪ್ರಿಯರೇ. ನೋಡಿ ಪ್ರಿಯರೇ, ದೇವರು ಇದು ಒಂದು ಮೊದಲನೇ ಅದ್ಭುತ ಕಾರ್ಯ ಪ್ರಿಯರೇ, ಅವರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಕಾರ್ಯ ಪ್ರಿಯರೇ ಇದು. ನೋಡಿ ಪ್ರಿಯ, ಅದೇ ರೀತಿಯಾಗಿ ಮುಂದೆ ನೋಡ್ತಾ ಇರುವಾಗ, ಆಗ ಅವರಿಗೆ ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ನೋಡಿ ಪ್ರಿಯರಾಗ, ಅವರು ಎಲ್ಲ ಕಂಠದ ಮಟ್ಟಿಗೆ ತುಂಬಿಸಿ ದೇವರು ಅದರ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡುತ್ತಾನೆ ಪ್ರಿಯರೇ. ಪ್ರಾರ್ಥನೆ ಮಾಡಿ ಈ ಕಂಠದಲ್ಲಿರತಕ್ಕಂಥ ಇದನ್ನು ತೆಗೆದುಕೊಂಡು ಹೋಗಿ ಔತಣ ಪಾರುಪತ್ಯ ಗ್ಯಾರಣೆಗೆ, ಅಂದರೆ ಒಂದು ಮದುವೆಗೆ ಬರ್ತಾರಲ್ಲ ಪ್ರಿಯರೇ, ಅವರೆಲ್ಲ ರಿಲೇಷನ್ ಎಲ್ಲರೂ ಬರ್ತಾರೆ, ಅಂಥವರಿಗೆ ಹೋಗಿ ಇದನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಡಿರಿ ಅಂದು ಯೇಸು ಕ್ರಿಸ್ತು ಕೆಲಸದವರಿಗೆ ಹೇಳುತ್ತಾನೆ ಪ್ರಿಯರೇ. ಅದು ಎಲ್ಲಿಂದ ಬಂತು? ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯ ಗಾರಣೆಗೆ ತಿಳಿದಿರಲಾಗಿ. ನೋಡಿ ಪ್ರಿಯರೇ, ಅದು ಔತಣ ಪಾರುಪತ್ಯ ಗಾರಣೆಗೆ ಹೇಳುತ್ತಾರೆ ಪ್ರಿಯರೇ, ಅದು ಎಲ್ಲಿಂದ ಬಂತು? ನೀರನ್ನು ತೋಡಿದ ಕೆಲಸದವರಿಗೆ ಮಾತ್ರ ಗೊತ್ತಿರುತ್ತೆ ಪ್ರಿಯರೇ, ಅದು ಎಲ್ಲಿಂದ ಬಂತಂದು ಅಂದರೆ ಕೆಲಸದವರಿಗೆ ತಿಳಿದಿತ್ತು, ಅಂದರೆ ಅವರು ಕಂಠದ ಮಟ್ಟಿಗೆ ನೀರು ತುಂಬಿರ್ತಾರಲ್ಲ ಅವರಿಗೆ ಮಾತ್ರ ಅದೊಂದು ಗೊತ್ತಿರ್ತದೆ ಪ್ರಿಯರೇ, ಅದು ಹೇಗೆ ಬಂತು ಅಂತ. ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತು ಹೊರತು ಔತಣದ ಪಾರುಪತ್ಯ ಗ್ಯಾರಂಟಿಗೆ ತಿಳಿದಿರಲಿಲ್ಲ. ಅದನ್ನು ಕೆಲಸ ಮಾಡಿದವ್ರಿಗೆ ಮಾತ್ರ ಗೊತ್ತಿತ್ತು, ಬಂದಿರತಕ್ಕಂಥ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ಅವನು ಅಷ್ಟರೊಳಗೆ ದ್ರಾಕ್ಷರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನು ಕರೆದು ಆ ಒಂದು ಕಂಠದ ಮಟ್ಟಿಗೆ ತುಂಬಿರತಕ್ಕಂಥ ನೀರನ್ನು ತೆಗೆದುಕೊಂಡು ಅವತ್ತನ ಪಾರುಪತ್ಯ ಗ್ಯಾರಣೆ ಕೊಟ್ಟ ಮೇಲೆ ಅವರು ಅದನ್ನು ರುಚಿ ನೋಡ್ತಾ ಪ್ರಿಯರೇ ಹೇಗಿದೆ ಅಂತ ರುಚಿ ನೋಡಿದಾಗ ಅವರು ಏನು ಹೇಳ್ತಾರೋ ಪ್ರಿಯರೇ, ಮದಲಿಂಗನ ಕರೆದು ಎಲ್ಲರೂ ಹಿರಿದಿನ ದ್ರಾಕ್ಷರಸವನ್ನು ಮೊದಲು ಕೊಟ್ಟು ಅಮಳೇರಿದ ಮೇಲೆ ಕಿರಿದಿನ ದ್ರಾಕ್ಷರಸವನ್ನು ಕೊಡುತ್ತಾರೆ ಅಂತ ಅವರು ಬೈತಾರೆ ಪ್ರಿಯರೇ. ಅವರಿಗೆ ದ್ರಾಕ್ಷರಸವು ಎಲ್ಲರೂ ಅಂದರೆ ಆಗಲೇ ದ್ರಾಕ್ಷರಸ ಖಾಲಿಯಾಗುತ್ತೆ ಪ್ರಿಯರೇ, ಖಾಲಿಯಾದಮೇಲೆ ದೇವರು ಬಂದು ಆ ಕಂಠದ ಮಟ್ಟಿಗೆ ನೀರು ತುಂಬಿಸಿ ಅದನ್ನು ಪ್ರಾರ್ಥನೆ ಮಾಡಿ ಅವರಿಗೆ ಅವರು ಔತಣ ಪಾರುಪತ್ಯ ಗ್ಯಾರಂಟಿಗೆ ಕೊಡಿಸ್ತಾನೆ ಪ್ರಿಯರೇ. ಆಗ ಅವರು ಏನಂತಾರೆ ಪ್ರಿಯರೇ, ನಮಗೆ ತಂಗಳದ ಕೊಟ್ಟು ನಮಗೆ ಇವಾಗ ನೀವು ಹೊಸದು ಮಾಡಿಕೊಂಡು ತಿಂತೀರಾ ಅಂತ ಒಂದು ಪ್ರಶ್ನೆ ಔತಣ ಪಾರುಪತ್ಯ ಗ್ಯಾರಂಟಿ ಹೇಳ್ತಾನೆ ಪ್ರಿಯರೇ. ಅದೇ ನೋಡಿ ಪ್ರಿಯರೇ, ಇವಾಗ ಮುಂದೆ ಹೋಗೋಣ. ನೀನು ಇನ್ನೂ ದ್ರಾಕ್ಷರಸವನ್ನು ಉಳಿಸಿಕೊಂಡು ನಮಗೆ ಇಲ್ಲ ಅಂತ ಹೇಳಿದೆ ಅಂತ ಔತಣ ಪಾರುಪತ್ಯಗಾರರು ಹೇಳುತ್ತಾರೆ ಪ್ರಿಯರೇ. ಆಗ ಯೇಸು ಈ ಮೊದಲನೆಯ ಸೂಚಕಕಾರವನ್ನು ಗಲೀಲಾಯ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿಕೊಂಡನು. ಈ ಒಂದು ಮೊದಲನೆಯ ಸೂಚಕ ಕಾರ್ಯವನ್ನು ಗಲೀಲಾಯದಲ್ಲಿರತಕ್ಕಂಥ ಒಂದು ಕಾನಾ ಒಂದು ಊರಿನಲ್ಲಿ ಈ ಒಂದು ಮೊದಲನೇ ಅದ್ಭುತ ಕಾರ್ಯ ಮಾಡುತ್ತಾನೆ ಪ್ರಿಯರೇ. ಮಾಡಿ ತನ್ನ ಮಹಿಮೆಯನ್ನೆಂದರೆ ತನ್ನ ಒಂದು ಮಹಿಮೆಯನ್ನು ಎಲ್ಲರಿಗೂ ತೋರಿಸ್ತಾನೆ ಪ್ರಿಯರೇ. ಅದೇ ರೀತಿ ಮುಂದೆ ನೋಡಿದರೆ, ಆಗ ಅದನ್ನು ನೋಡಿ ಶಿಷ್ಯರು ಆತನ ಮೇಲೆ ನಂಬಿಕೆ ಇಟ್ಟರು. ಇದಾದ ಮೇಲೆ ಆತನ ತಾಯಿಯು ತಮ್ಮಂದಿರರು ಆತನ ಶಿಷ್ಯರು ಘಟ್ಟ ಇಳಿದು ಕೆಪರ್ನಮಿಗೆ ಹೋದರು. ಈ ಸೂಚಕ ಕಾರ್ಯವನ್ನು ಮುಗಿಸಿ ದೇವರು ಅವರವರ ಊರಿಗೆ ಹೋಗುತ್ತಾರೆ ಪ್ರಿಯರೇ. ದೇವರು ಈ ವಾಕ್ಯವನ್ನು ಆಶೀರ್ವಿಸಿದ ಪ್ರಿಯರೇ. ಈಗ ಒಂದು ಸಣ್ಣದಾಗಿ ಒಂದು ಕನ್ನಡ ಹಾಡು ಹಾಡಿಕೊಳ್ಳೋಣ ಪ್ರಿಯರೇ.
ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಯುತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರೆದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರೆದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಯೇಸಯ್ಯ, ನನ್ನ ಸಹಾಯ ನನ್ನ ಬಂಡೆ ನೀನೇ ಯೇಸಯ್ಯ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಳವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಳವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ ಯೇಸಯ್ಯ, ಕೊರತೆಗಳನ್ನು ನೀಗಿಸುವವನು ನೀನೇ ಯೇಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟು ತನಕ ದೇವರ ಒಂದು ನಿನ್ನಂಥ ದೇವರು ಯಾರೂ ಇಲ್ಲ ಅನ್ನೋ ಒಂದು ಹಾಡವನ್ನು ಹಾಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ದೇವರೇ, ಹೌದು ಪ್ರಿಯವರೇ, ನಾವು ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಓದಿಕೊಳ್ಳಬೇಕೆಂಬುದಾಗಿ ಬೇಡುತ್ತೇನಪ್ಪ ದೇವರೇ. ಪ್ರಿಯರೇ, ನಾವು ಒಂದು ಇನ್ನೂ ನನಗೆ ಸ್ವಲ್ಪ ಇನ್ನೂ ಚಿಕ್ಕ ಮಗು ಪ್ರಿಯರೇ, ಇನ್ನೂ ನನಗೆ ಓದಲಿಕ್ಕೆ ಅನುಕೂಲ ಕೊಡಬೇಕೆಂಬುದಾಗಿ ಬೇಡುತ್ತೇನಪ್ಪ ಪ್ರಿಯರೇ. ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಲಿ. ವಿಶೇಷವಾಗಿ ಪ್ರಿಯರೇ, ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಮ್ಮ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ದಿನನಿತ್ಯದ ಒಂದು ಸಮಸ್ಯೆಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಪ್ರಿಯರೇ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚರಿ.
ದೇವರ ನಮಗೆ ಸ್ತೋತ್ರವಾಗಲೇ ದೇವರೇ. ಹೌದರಿ, ಇಷ್ಟನಕ ನಿನ್ನ ಒಂದು ವಾಕ್ಯದಿಂದ ನಿನ್ನ ರಾಗದಿಂದ ಮಹಿಮ ಪಡಿಸಿದ್ದಕ್ಕೆ ನಮಗೆ ಸ್ತೋತ್ರ ದೇವರೇ. ಹೌದೇವರೇ, ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಪ್ಪ ದೇವರೇ. ಹೌದರಿ, ಇಷ್ಟನಕ ಎಷ್ಟೋ ಜನ ದೈವ ಜನರು ವಾಕ್ಯವನ್ನು ಹೇಳಿದ್ದಾರೆ ದೇವರೇ, ಅವ್ರ ಮತ್ತು ಆಶೀರ್ವದಿಸಿದವರೇ. ವಿಶೇಷವಾಗಿ ದೇವರೇ ಈ ಒಂದು ಒಲಿವಾ ಟಿ ವಿ ಚಾನಲ್ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸಿದವರು, ಅವರನ್ನು ಅವರ ಕುಟುಂಬವನ್ನು ಅಕ್ಕಪಕ್ಕ ಇರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸಪ್ಪ ದೇವರೇ. ಹೌದೇ, ಅವರಿಗೆ ಅವರ ಒಂದು ಹೃದಯದಲ್ಲಿ ನಿನ್ನಿದ್ದು ಅವರಿಗೆ ಒಳ್ಳೆಯ ಆಲೋಚನೆಯನ್ನು ಒಳ್ಳೆಯ ಒಂದು ಕೊಡಬೇಕೆಂಬುದಾಗಿ ಬೇಡುತ್ತೇನಪ್ಪ ದೇವರೇ. ಅವರು ಇಲ್ಲಿ ಹೋಗುವಾಗ ಬರುವಾಗ ಸೈತಾನೆ ಪೀಡಿಗಳನ್ನು ತಪ್ಪಿಸಿದವರೇ. ಅವರಿಗಿರ್ತಕ್ಕಂಥ ಒಂದು ಯಾವುದೇ ಒಂದು ರೋಗವಾಗಲಿ ವ್ಯಾಧಿಯಾಗಲಿ ಅವರ ಮೇಲೆ ಕೈಯಿಟ್ಟು ನೀನು ಈಗಲೇ ಶುದ್ಧ ಮಾಡಬೇಕೆಂಬುದಾಗಿ ಬೇಡುತ್ತೇನಪ್ಪ ದೇವರೇ. ಹೌದೇವರೇ, ಇಷ್ಟು ತನಕ ನೀನು ನನ್ನನ್ನು ಕಾಯ್ದು ಕಾಪಾಡೋದಕ್ಕೆ ನಿಮಗೆ ಸ್ತೋತ್ರ ದೇವರೇ. ಇನ್ನು ಮುಂದೆ ಕೂಡ ನನ್ನನ್ನು ಇನ್ನೂ ಹೇಳಲಿಕ್ಕೆ ಅನುಕೂಲ ಕೊಡಬೇಕೆಂಬುದಾಗಿ ಬೇಡುತ್ತೇನಪ್ಪ ದೇವರೇ. ಹೌದೇವರೇ, ನಮ್ಮನ್ನು ಆಶಿಸಿದವರು ಈ ಪ್ರಾರ್ಥನೆ ಮುಗಿಸಿಕೊಂಡು ನಮ್ಮ ನಮ್ಮ ಮನೆಗೆ ಹೋಗುವಾಗ ನೀನೇ ತಾನೇ ಇದು ಕಾಯ್ದು ಕಾಪಾಡಬೇಕೆಂಬುದಾಗಿ ನಜರೇತನ ಯೇಸುಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇನಪ್ಪ ತಂದೆಯೇ. ಆಮೇನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.